ಸ್ನೇಹಿತರೆ ತೀರಾ ಒಳಗಡೆ ಬಂದೆ ಅನ್ಸುತ್ತೆ ಆ ಹೋಗ್ತಾ ಹೋಗ್ತಾ ದಾರಿಯೂ ಕೂಡ ಮಿಸ್ ಆಯ್ತು ಅಂತ ಅನ್ಸುತ್ತೆ बटकर हुड़ का बटकर हुड़ का इधर मैं आपको दिखाऊं मौलाना बिल्डिंग का नहीं इधर नमक हॉस्टल में यस हम स्कूल में से आए थे हाँ आई स्नेहित्रे नमस्कार नानी गेर प्लांटेशन ना चिक्कवर तुम्बा गेर हण्णुगळन्न इष्टपट्टु तिंतायिद्वि आवत्तिन कालक्के तिन्नोदक्के बेरे एनु सिक्ता इरल्ल हेच्चागि आ कारणक्कागि गेरन्न तुम्बा इष्टपट्टु गेर हण्णन्न तिंतायिद्वि आदरे ईग काल बदलागिदे नमगे तिन्नोदक्के बेकादष्टु सिगुत्ते ಪೇಟೆಯಲ್ಲೂ ಕೂಡ ಫಾಸ್ಟ್ ಫುಡ್ ಅಂತ ಐಟಂಗಳು ಅತ್ಯಂತ ರುಚಿಕಟ್ಟಾಗಿ ಸಿಗೋ ಕಾರಣಕ್ಕೆ ಈಗಿನ ಮಕ್ಕಳು ಇದರ ಮೇಲೆಲ್ಲ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಆದರೆ ಈ ಸೀಸನ್ ಅಲ್ಲಿ ಆಗುವಂತ ಹಣ್ಣುಗಳಿಂದ ತುಂಬಾ ಪ್ರಯೋಜನಗಳಿದೆ ಬಡ್ಕಳದ ಕಲ್ಲಬ್ಬೆ ಅನ್ನುವಂತ ಜಾಗ ನಮ್ಮೂರಲ್ಲಿ ಯಥೇಚ್ಛವಾಗಿ ಗೇರಿನ ಪ್ಲಾಂಟೇಷನ್ಗಳು ಸಿಗುತ್ತೆ ನಮ್ಮೂರು ಅಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಹೆಚ್ಚಾಗಿ ಗೇರಿನ ಪ್ಲಾಂಟೇಷನ್ಗಳು ಸಿಗುತ್ತೆ ಮತ್ತು ಇದು ಆರ್ಥಿಕತೆಯ ಮೂಲವೂ ಕೂಡ ಹೌದು ಈ ಗೇರ್ ಹಣ್ಣಲ್ಲಿ ಬೇರೆ ಬೇರೆ ಕಲರ್ ಗಳಲ್ಲಿ ನಿಮಗೆ ಸಿಗುತ್ತೆ ಸ್ವಲ್ಪ ಹಳದಿ ಬಣ್ಣದಿದೆ ಆ ಕೆಂಪು ಬಣ್ಣದ್ದು ಕೂಡ ಸಿಗುತ್ತೆ ಸ್ನೇಹಿತರೆ ಈ ಗೇರು ಬೀಜ ಇದೆಯಲ್ಲ ಇದು ಎಷ್ಟರ ಮಟ್ಟಿಗೆ ಉಪಯೋಗ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂತ ಅಂಶ ಕೊನೆಯದಿನ ಕೆಲವೊಂದು ಕೆಲಸ ಮಾಡುವಾಗ ಸ್ವಲ್ಪ ರಿಸ್ಕ್ ಅನ್ನು ಕೂಡ ತಗೋಬೇಕಾಗುತ್ತೆ ಇದು ಯಾರು ಸಂಬಂಧಪಟ್ಟ ಪ್ಲಾಂಟೇಷನ್ ಅನ್ನೋದು ಗೊತ್ತಿಲ್ಲ ಮತ್ತು ಇಲ್ಲಿ ಏನಾದರೂ ಚಿರತೆ ಹಂದಿ ಮುಂತಾದ ಪ್ರಾಣಿಗಳ ಕಾಟ ಇದ್ದರೂ ಇರಬಹುದು ಅದರ ಬಗ್ಗೆನು ಸ್ಪಷ್ಟವಾದ ಐಡಿಯಾ ಇಲ್ಲ ಆದರೂ ಕೂಡ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ಸಲುವಾಗಿ ಇಷ್ಟು ರಿಸ್ಕ್ ತಗೋತಾ ಇದ್ದೀನಿ ಸ್ನೇಹಿತರೆ ಅಂದ ಹಾಗೆ ಗೇರ್ ಹಣ್ಣಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ವಿಟಮಿನ್ ಮಿನರಲ್ಸ್ ಕ್ಯಾಲ್ಸಿಯಂ ಕಬ್ಬಿಣಾಂಶ ಜಿಂಕ್ ಮ್ಯಾಂಗನೀಸ್ ಹೀಗೆ ಸುಮಾರಷ್ಟು ದೇಹಕ್ಕೆ ಬೇಕಾದ ಅಂಶಗಳು ಸಿಗುತ್ತೆ ನೋಡಿ ಇಲ್ಲಿ ಸಾಕಷ್ಟು ಇದೆ ಈ ಗೇರ್ ಹಣ್ಣನ್ನ ತಿನ್ನುವುದರಿಂದ ನಮಗೆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ವಂತೆ ಅದೇ ರೀತಿಯಾಗಿ ಈ ಕ್ಯಾನ್ಸರ್ ಕೋಶಗಳು ಏನು ಬೆಳವಣಿಗೆ ಆಗುತ್ತೆ ದೇಹದಲ್ಲಿ ಅದನ್ನು ಕೂಡ ಈ ಗೇರ್ ಹಣ್ಣು ತಿನ್ನೋದರಿಂದ ಅದರ ಬೆಳವಣಿಗೆ ಕುಂಠಿತಪಡಿಸಬಹುದುಂತೆ ಅಷ್ಟರ ಮಟ್ಟಿಗೆ ಗೇರ್ ಹಣ್ಣು ತುಂಬಾ ದೇಹಕ್ಕೆ ಉಪಯುಕ್ತವಾಗಿದೆ ಸ್ನೇಹಿತರೆ ತೀರಾ ಒಳಗಡೆ ಬಂದೆ ಅನ್ಸುತ್ತೆ ಆ ಹೋಗ್ತಾ ಹೋಗ್ತಾ ದಾರಿಯೂ ಕೂಡ ಮಿಸ್ ಆಯ್ತು ಅಂತ ಅನ್ಸುತ್ತೆ ಸ್ನೇಹಿತರೆ ಅಂದ ಹಾಗೆ ಈ ಒಂದು ವಿಡಿಯೋ ನೋಡಾದ ಮೇಲೆ ನೀವು ಖಂಡಿತವಾಗಿಯೂ ಗೇರ್ ಹಣ್ಣು ಸಿಕ್ಕಾಗ ತಿಂತೀರಿ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಈ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗಿ ಬರುತ್ತೆ ಮತ್ತು
ಬೇರೆ ಬೇರೆ ಹೊಸ ಹೊಸ ಕಾಯಿಲೆಗಳು ಹುಟ್ಟುತ್ತಾ ಇದೆ. ಇದಕ್ಕೆ ಕಾರಣ ಈಗಿನ ಆಧುನಿಕ ಆಹಾರ ಪದ್ಧತಿಯೂ ಕೂಡ ಇರಬಹುದು. ಈ ಆಧುನಿಕತೆಯ ಭರಾಟೆಯಲ್ಲಿ ನಾವು ಸಾಂಪ್ರದಾಯಿಕವಾಗಿ ಏನೆಲ್ಲ ಸೇವಿಸ್ತಾ ಇದ್ವಿ ಅದನ್ನು ಯಾವುದನ್ನು ನಾವು ಬಿಡದೆ ಆಹಾರ ಸಂಸ್ಕೃತಿಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.